ಶಂಕರನಾರಾಯಣದ ಕುಳ್ಳುಂಜೆ ಎನ್ನುವ ಕುಗ್ರಾಮದ ಮಾವಿನಕೊಡ್ಲು ಬಳಿಯ ಕೋವಿನಗುಡ್ಡೆ ಎನ್ನುವಲ್ಲಿ ಸಾಂತು ಅಜ್ಜಿಗೆ ಸುಸಜ್ಜಿತವಾದ ಸುಂದರವಾದ ಮನೆಯನ್ನು ನಿರ್ಮಿಸಿಕೊಡಲಾಗಿದೆ. ನೆಟ್ಟಿಗರು ದಾನಿಗರು ಸರ್ಕಾರದ ನೆರವಿನಿಂದಲೇ ನಿರ್ಮಾಣವಾದ ಸಾಂತಜ್ಜಿಯ ಮನೆಯ ಗೃಹ ಪ್ರವೇಶ ಅದ್ದೂರಿಯಾಗಿ ನಡೆದಿದೆ. ಗಣ್ಯಾತಿಗಣ್ಯರು ಗೃಹ ಪ್ರವೇಶಕ್ಕೆ ಆಗಮಿಸಿ ಶುಭ ಹಾರೈಸಿದ್ದಾರೆ. ಕ್ಷೇತ್ರದ ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿ ನೂತನ ಮನೆಯ ಒಳಗೆ ದೀಪ ಪ್ರಜ್ವಲಿಸಿ ವಯೋವೃದ್ಧೆ ಸಾಂತಜ್ಜಿಯನ್ನು ಗೌರವಿಸಿದರು. ಜಿಲ್ಲಾ ಪಂಚಾಯತ್ ಸದಸ್ಯರಾದ ರೋಹಿತ್ ಕುಮಾರ್ ಶೆಟ್ಟಿ, ಬಿಜೆಪಿ ಮುಖಂಡರಾದ ಡಾಕ್ಟರ್ ಸಚ್ಚಿದಾನಂದ ವೈದ್ಯ, ಪ್ರಸಾದ್ ಶೆಟ್ಟಿ ಉಪಸ್ಥಿತರಿದ್ದರು. ನನ್ನ ವ್ಯಾಪ್ತಿಯಲ್ಲಿ ಶಂಕರನಾಡ ಗ್ರಾಮದ ಕುಳ್ಳುಂಜೆ ಮಾವಿನಕೊಡ್ಲು ಕೋವಿನಗುಡ್ಡಿಯಲ್ಲಿ ಒಂದು ಸಾಂತಜ್ಜಿ ಅಂತ ಹೇಳಿ ಒಬ್ಬರು ಪ್ಲಾಸ್ಟಿಕ್ ಮನೆಯಲ್ಲಿ ವಾಸ ಮಾಡ್ತಿರುವುದನ್ನು ನಾವು ಇಲೆಕ್ಷನ್ ಸಂದರ್ಭಗಳಲ್ಲಿ ಓಟ್ ಕೇಳಲಿಕ್ಕೆ ಬಂದಾಗ ನೋಡಿದ್ವಿ. ಅದಾದ ನಂತರ ಸ್ವಲ್ಪ ದಿನಗಳ ನಂತರ ಅದರ ಬಗ್ಗೆ ಮತ್ತೆ ಪುನಃ ಆ ಭಾಗದ ನಮ್ಮ ಮಿತ್ರರಾಗಿರ್ತಕ್ಕಂಥ ವಸಂತ ಪೂಜಾರರು ಅದರ ಗಮನವನ್ನು ಸೆಳೆದಿದ್ದಾರೆ. ಮತ್ತು ನಾವು ಬಂದು ಈ ಸ್ಥಳದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರೊಂದಿಗೆ ಬಂದು ಇದನ್ನು ನೋಡಿ ಅಲ್ಲಿ ಅಜ್ಜಿ ಪ್ಲಾಸ್ಟಿಕ್ ಮನೆಯಲ್ಲಿರೋದು ಮತ್ತು ಯಾವುದೇ ಥರದ ಸೌಕರ್ಯಗಳು ಅವ್ರ ಹತ್ರ ಇಲ್ಲ. ಜೋರು ಮಳೆ ಬರ್ತಾಯಿತ್ತು ಆ ಸಂದರ್ಭದಲ್ಲಿ. ಆ ಅಜ್ಜಿಯನ್ನು ನೋಡಿ ಭಾಳ ಬೇಸರಗೊಂಡ್ವಿ. ಆದರೆ ಅಜ್ಜಿಯ ಜೊತೆ ಅಜ್ಜಿಯ ಮಗಳು ಮತ್ತು ಮೊಮ್ಮಗಳು ಮಾತ್ರ ಇದ್ದರು. ಯಾವುದೇ ರೀತಿಯ ಅಂಥ ಅತ್ಯಂತ ಕಠಿಣವಾದ ಜೀವನವನ್ನು ಯಾರೂ ಕೂಡ ನಡೆಸ್ತಾ ಇಲ್ಲ ಅಂತಕ್ಕಂಥ ಮನೋಭಾವದಿಂದ ನನ್ನ ಸ್ನೇಹಿತರಿಗೆಲ್ಲ ಹೇಳಿ ಮನೆಯನ್ನು ಕಟ್ಟಲೇಬೇಕು ಅಂತೇಳಿ ಅಜ್ಜಿಗೆ ಮಾತನ್ನು ಕೊಟ್ಟು ಸ್ನೇಹಿತರೊಂದಿಗೆ ಬಂದು ಸಾಮಾಜಿಕ ಜಾಲತಾಣಗಳನ್ನು ಉಪಯೋಗಿಸಿಕೊಂಡು ಮಾಧ್ಯಮದ ಮೂಲಕ ಒಂದಿಷ್ಟು ಸ್ನೇಹಿತರನ್ನು ಸಂಪರ್ಕವನ್ನು ಮಾಡಿ ಅಜ್ಜಿಯ ಮನೆಗೆ ಒಂದು ಫೌಂಡೇಶನ್ ಹಾಕಿ ಹಣವನ್ನು ಸಂಗ್ರಹ ಮಾಡಿದ್ವಿ. 254,000 ರೂಪಾಯಿ ಎಮೌಂಟು ಅಜ್ಜಿಯ ಅಕೌಂಟಿಗೆ ಬಂದು ಬಿತ್ತು. ಮೊನ್ನೆ ನವೆಂಬರ್ 18 ನಾವು ಅಕೌಂಟ್ ಸ್ಟೇಟ್ಮೆಂಟನ್ನು ಚೆಕ್ ಮಾಡಿದಾಗ 254,000 ರೂಪಾಯಿ ಹಣ ಬಂತು. ಅದಾದ ನಂತರ ಪಂಚಾಯತಿನ ಅಧ್ಯಕ್ಷರು, ಆವಾಗಿನ ಅಧ್ಯಕ್ಷರು ಸದಾಶಿವ ಶೆಟ್ಟರು ಪಂಚಾಯತಿನಿಂದ ಒಂದು ಮನೆಯನ್ನು ಮಂಜೂರಾತಿಯನ್ನು ಮಾಡಿಕೊಟ್ರು. ಉಮೇಶ್ ಶೆಟ್ಟರಲ್ಲಿ ಇಂಥದ್ದೇನೋ ಒಂದು ಮಾಡಬೇಕು ಎನ್ನುವ ತಪನೆ ಇತ್ತು. ಮತ್ತು ಬರೀ ರಾಜಕಾರಣ ಮಾತ್ರ ಅಲ್ಲ, ಅದು ಇದೇನೋ ಪ್ರಚಾರಕ್ಕೋಸ್ಕರ ಮಾಡಬೇಕು ಅಂತಲೂ ಮಾಡಿದ್ದಲ್ಲ. ಇಲ್ಲಿ ಬಂದಾಗ ಆ ದಿವಸ ರಾತ್ರಿ ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಭಾಳ ಒಂದು ಸಂಕಟದಲ್ಲಿದ್ದರು. ಒಂದು ಮನೆಗೆ ಹೋದೆ ವಸಂತ, ಈ ಥರ ಒಂದು ಜಿಡಿಕಿ ತಟ್ಟಿಯಲ್ಲಿದ್ದಾರೆ, ಒಂದು ಅವರಿಗೆ ಹಾಸ್ಲಿಕ್ಕಿಲ್ಲ, ಹೊದಲಿಕ್ಕಿಲ್ಲ, ಮನೆ ಒಳಗಡೆ ನೇರವಾಗಿ ಮಳೆ ನೀರು ಬರ್ತದೆ ಅಂತೇಳಿ ನಂಗೆ ಫೋಟೋ ಇದ್ರೆ ಕಳಿಸಿ ಅಂತ ಹೇಳಿದೆ. ಆ ಫೋಟೋ ನೋಡಿದಾಗ ನನಗೂ ಸಹ ಭಾಳ ನೋವಾಯಿತು. ಆದರೆ ನಾವೆಲ್ಲ ಏನು ಮಾಡಲಿಕ್ಕೆ ಆಗೋದಿಲ್ಲ, ಇಂಥದ್ದು ತುಂಬ ಎಲ್ಲ ಕಡೆ ಇರ್ತದೆ, ಇದಕ್ಕೊಂದು ನೆವರ್ ಎಂಡ್, ಇದನ್ನು ಕಂಪ್ಲೀಟಾಗಿ ನಾವು ಕೈದು ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಉಮೇಶ್ ಶೆಟ್ಟರು ಏನೋ ಒಂದು ಮನೆ ಮಾಡಬೇಕು ಅಂತ ನನಗಿದೆ, ನಾನು ಹೊರಡ್ತೀನಿ ಅಂತ ಹೇಳಿದರು. ನಾವೆಲ್ಲ ಅವರಿಗೆ ಒಂದು ಶುಭಾಶಯವನ್ನು ಹೇಳಿದ್ವಿ ಅಷ್ಟೇ. ಆದರೆ ಅದು ದಿನದಿಂದಲೇ ಅದನ್ನು ಅವರು ಚಾಲನೆಗೆ ತಂದರು. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಒಂದು ಸಲ ಎಲ್ಲ ಒಂದು ಸಾಂತಜ್ಜಿಗೆ ಒಂದು ಮನೆ ಆಗಬೇಕು ಅಂಥೇಳಿ ಎಲ್ಲ ಭೂಮಾಯಿತು ಬಿಟ್ಟರೆ ದೊಡ್ಡ ಮಟ್ಟದಲ್ಲಿ ನೆರವು ಹರಿದು ಬಂತು ಅಂಥೇಳಿ ನನಗೆ